ಎಲ್ಲರಿಗೂ ನಮಸ್ಕಾರ ಅಸಲೇ ಅಸಾತಷೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಡಯಾಬಿಟಿಸ್ ಮಧುಮೇಹ ಸಕ್ಕರೆ ಕಾಯಿಲೆ ದೊಡ್ಡ ಸಮಸ್ಯೆ ಈ ಕಾಯಿಲೆಯ ಭಯಭೀತಿ ರೋಗಿಗಳನ್ನು ಆವರಿಸಿದೆ ನಮ್ಮ ಭಾರತ ದೇಶವನ್ನು ವಿಶ್ವದಲ್ಲಿ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆಯ ರಾಜಧಾನಿ ಎನ್ನಲಾಗುತ್ತಿದೆ ಸೈಲೆಂಟ್ ಕಿಲ್ಲರ್ ಮೃದು ಹಂತಕ ಎಂದು ಕರೆಯುವ ಈ ಕಾಯಿಲೆ ಡಯಾಬಿಟಿಸ್ ಎಲ್ಲರಿಗೂ ಇವತ್ತು ಕಾಡುವಂತಹ ಕಾಯಿಲೆ ಇಂತಹ ಇನ್ನು ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾತಾಡುವ ವಿಷಯ ಚಿಂತನೆ ಮಾಡುವ ವಿಷಯ ಮಧುಮೇಹ ಅಥವಾ ಡಯಾಬಿಟಿಸ್ ಅದರ ಲಕ್ಷಣಗಳು ಕಾರಣಗಳು ಮತ್ತು ತಡೆಗಟ್ಟುವಿಕೆ ಮಾಹಿತಿಯನ್ನು ಅನುಭವವನ್ನು ಹಂಚಿಕೊಳ್ಳಲು ನಮ್ಮ ಮಧ್ಯೆ ಇದ್ದಾರೆ ಡಾಕ್ಟರ್ ಕಿಶನ್ ಡೇಲಂಪಾಡಿ ಕನ್ಸಲ್ಟೆಂಟ್ ಎಂಡೋಕ್ರನಾಲಜಿಸ್ಟ್ ಎ ಜೆ ಹಾಸ್ಪಿಟಲ್ ಹತ್ತು ವರ್ಷದ ವರ್ಷಗಳ ಅನುಭವ ಇರುವ ಈ ವೈದ್ಯರು ಇವತ್ತು ಇಲ್ಲಿಗೆ ಬಂದು ಅವರ ಸಮಯವನ್ನು ಕೊಟ್ಟು ಈ ಡಯಾಬಿಟಿಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಬಂದಿದ್ದಾರೆ ಡಾಕ್ಟರ್ ಕಿಶನ್ ನಿಮಗೆ ಆದರದ ನಲ್ಮೆಯ ಸ್ವಾಗತ ಧನ್ಯವಾದಗಳು ನಿಮಗೂ ಹಾಗೂ ನಿಮ್ಮ ಚಾನೆಲ್ ಚಾನಲಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇದು ಎಂಡೋಕ್ರನಾಲಜಿ ಇದು ಒಂದು ದೊಡ್ಡ ಶಬ್ದ ನನಗೆ ಪ್ರಾಮಾಣಿಕವಾಗಿ ನನಗೆ ಇದರ ಅರ್ಥ ಗೊತ್ತಿಲ್ಲ ಮೊದಲು ಅದನ್ನು ನೀವು ವಿವರಿಸಿದರೆ ಉತ್ತಮವಾಯಿತು ಎಂಡೋಕ್ರೈನಾಲಜಿ ಅಂದರೆ ಲಾಜಿ ಅಂದರೆ ಸ್ಟಡಿ ಅಂತ ಸ್ಟಡಿ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿರ್ನಾಳ ಗ್ರಂಥಿಗಳು ನಮ್ಮ ದೇಹದಲ್ಲಿ ತುಂಬ ಗ್ರಂಥಿಗಳಿವೆ ಬೇರೆ ಬೇರೆ ಕಡೆ ಮುಖ್ಯವಾಗಿ ಹೇಳುವುದಿದ್ರೆ ಕುತ್ತಿಗೆ ಮುಂಭಾಗದಲ್ಲಿರುವ ಥೈರಾಯ್ಡ್ ಗ್ರಂಥಿ ಇದು ಕೂಡ ಒಂದು ನಮ್ಮನೆಯ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾಗೆಯೇ ಮೆದುನ್ ಮೆದುಳಿನಲ್ಲಿ ಪಿಡ್ಯೂಟ್ರಿ ಗ್ರಂಥಿ ಅಂತ ಇದೆ ಹೊಟ್ಟೆಯ ಹಿಂಭಾಗದಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿ ಗಂಡಸರಲ್ಲಿ ಟೆಸ್ಟಿಸ್ ಹಾಗೂ ಹೆಂಗಸರಲ್ಲಿ ಓವರಿಸ್ಗಳಿವೆ ಸೊ ಇವೆಲ್ಲವನ್ನು ಸೇರಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿ ಈ ಎಲ್ಲ ಹಾರ್ಮೋನುಗಳಿಗೂ ಬೇರೆ ಬೇರೆ ಕೆಲಸಗಳಿರದೆ ಈ ನಾರ್ಮಲ್ ಬ್ಯಾಲೆನ್ಸಿನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದು ಕಾಯಿಲೆಗಳಾಗಿ ಕಾಣಿಸಿಕೊಳ್ತದೆ ಹಲವು ಬಾರಿ ನಾವು ಕೇಳಿದ್ದುಂಟು ಐ ಆಮ್ ಎ ಸ್ವೀಟ್ ಪರ್ಸನ್ ಐ ಹ್ಯಾವ್ ಶುಗರ್ ಫ್ಯಾಕ್ಟ್ರಿ ಎಂಥ ಈ ಡಯಾಬಿಟಿಸ್ ಕಾಯಿಲೆಯನ್ನು ಲಘುವಾಗಿ ಪರಿಗಣಿಸಿದರೆ ಇನ್ನು ಕೆಲವರು ಈ ಕಾಯಿಲೆ ಬಂದ ಮೇಲೆ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಿ ಖಿನ್ನತೆಯಲ್ಲಿ ಒಂದು ಗೊಂದಲದಲ್ಲಿರ್ತಾರೆ ಹಾಗಾದರೆ ಡಯಾಬಿಟೀಸ್ ಮಧುಮೇಹ ಅಂದರೆ ಏನು ಹೌದು ಸೊ ಈ ಇದರೆಲ್ಲರ ಸಲುವಾಗಿ ನವೆಂಬರ್ ಹದಿನಾಲ್ಕು ವಿಶ್ವದಾದ್ಯಂತ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ದಿನವನ್ನು ಆಚರಿಸುತ್ತಾ ಇದ್ದೇವೆ ಇದು ಏನು ಸಂಭ್ರಮದ ಆಚರಣೆ ಅಲ್ಲ ಬೇಸಿಕಲಿ ಇದು ಮಧುಮೇಹದ ಬಗ್ಗೆ ಜಾಗೃತಿಯನ್ನು ಅಥವಾ ಅವೇರ್ನೆಸ್ಸನ್ನು ಮೂಡಿಸುವಂತಹ ದಿನ ಈ ದಿನವನ್ನು ಪರ್ಟಿಕ್ಯುಲರ್ ಆಗಿ ಸಿಲೆಕ್ಟ್ ಮಾಡಿದ್ದೇವೆ ಸೊ ಮಧುಮೇಹ ಎಂದಾಕ್ಷಣ ನೀವು ಅತಿಯಾಗಿ ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ ಅಥವಾ ಕೇರ್ ಫ್ರೀ ಆ್ಯಟಿಟ್ಯೂಡ್ ಸ್ವೇಚ್ಛೆಯಾಗಿ ಇರುವಂಥದ್ದನ್ನು ಮಾಡಬಾರದು ಸೊ ಮಧುಮೇಹ ಅಂದರೆ ಹೆಸರೇ ಹೇಳುವ ಹಾಗೆ ಮಧು ಅಂದರೆ ಸಿಹಿ ಸೊ ನಮ್ಮ ದೇಹದಲ್ಲಿರುವ ಸಕ್ಕರೆ ಪ್ರಮಾಣವು ಜಾಸ್ತಿ ಆದರೆ ಇದಕ್ಕೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಈ ಮಧುಮೇಹ ಬರೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಈಗ ಈ ಮಧುಮೇಹ ರೋಗಕ್ಕೆ ಇನ್ನೊಂದು ಹೆಸರು ಉಂಟು ಸಿಹಿ ಮೂತ್ರ ರೋಗ ಅಂತ ಯಾಕೆ ಇದು ಸಿಹಿ ಮೂತ್ರ ರೋಗ ಹೌದು ಮೊದಲಿನ ಕಾಲದಲ್ಲಿ ಅಂದರೆ ಐವತ್ತರಿಂದ ಎಪ್ಪತ್ತು ವರ್ಷ ಹಿಂದಿನ ಕಾಲದಲ್ಲಿ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ಡ್ ಆಗಿರದೇ ಇರುವ ಟೈಮಲ್ಲಿ ಬೇರೆ ಬೇರೆ ಚೆಕಪ್ಗಳು ಅಥವಾ ಹೆಲ್ತ್ ಚೆಕಪ್ಗಳು ಸ್ಕೀಮ್ಗಳು ಇಲ್ಲದೇ ಇರುವ ಟೈಮಲ್ಲಿ ಆ ಟೈಮಲ್ಲಿ ಯಾರಿಗಾರು ಮಧುಮೇಹ ಬಂದರೆ ಅದು ಗೊತ್ತಾಗ್ತಿರಲಿಲ್ಲ ಅವರ ಸಕ್ಕರೆಯ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ತುಂಬ ಜಾಸ್ತಿಯಾದಾಗ ಐನೂರು ಆರುನೂರು ಈ ಹೈ ಪ್ರಮಾಣಕ್ಕೇರಿದಾಗ ಈ ಸಕ್ಕರೆಯೆಲ್ಲ ನಮ್ಮ ಮೂತ್ರದಲ್ಲಿ ಪಾಸಾಗ್ತದೆ ಸೊ ಆ ಟೈಮಲ್ಲಿ ಯಾರಾದರೂ ಮೂತ್ರ ವಿಸರ್ಜನೆಗೆ ಹೋದಾಗ ವಿಸರ್ಜನೆಯಾದ ಜಾಗದಲ್ಲಿ ಇರುವೆಗಳು ಬಂದು ನಿಂತುಕೊಳ್ಳುವಂಥದ್ದು ಇದೆಲ್ಲ ಕಾಣಿಸಿಕೊಳ್ತದೆ ಸೊ ಇದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಸಿಹಿ ಮೂತ್ರ ರೋಗ ಅಂತ ಹೆಸರು ಬಂದಿದೆ ಬಟ್ ಈಗಿನ ಕಾಲಕ್ಕೆ ಹೆಚ್ಚಿನವರು ಹೆಲ್ತ್ ಚೆಕಪ್ಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಅವರ ಕಂಪೆನಿಗಳಲ್ಲಿ ಅಥವಾ ವರ್ಕ್ ಪ್ಲೇಸಲ್ಲಿ ಆ್ಯನ್ಯಲ್ ಚೆಕಪ್ಗಂತೆಲ್ಲ ಹೋದಾಗ ಮಧುಮೇಹ ಬೇಗವಾಗಿ ಹೆಚ್ಚಲಾಗುತ್ತದೆ ಸೊ ಈ ಸಿಹಿ ಮೂತ್ರ ರೋಗ ಎನ್ನುವಂಥದ್ದು ಶುಗರ್ ಲೆವೆಲ್ ಜಾಸ್ತಿಯಾಗಿ ಮೂತ್ರದಲ್ಲಿ ಕಾಣಿಸಿಕೊಂಡಾಗ ಈ ಹೆಸರು ಬಳಕೆ ಆಗಬೇಕು ಇದರ ಈ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಈ ಕಾಯಿಲೆಯ ಲಕ್ಷಣಗಳು ಯಾವುವು ಸಕ್ಕರೆ ಕಾಯಿಲೆ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಒಂದು ಸೈಲೆಂಟ್ ಕಿಲ್ಲರ್ ಯಾಕೆ ಈ ಹೆಸರು ಬಂದಿದೆ ಅಂದರೆ ಸಕ್ಕರೆ ಕಾಯಿಲೆಗೆ ಯಾವುದೇ ಥರವಾದ ಲಕ್ಷಣಗಳು ಇರುವುದಿಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಟೆಸ್ಟ್ ಮಾಡ್ತೀರಾ ನಿಮ್ಮ ಶುಗರ್ ಇನ್ನೂರಿರ್ಬೋದು ಇನ್ನೂರೈವತ್ತಿರ್ಬೋದು ಮುನ್ನೂರಿರ್ಬೋದು ನಿಮಗೇನೂ ಲಕ್ಷಣಗಳಿರ್ ಇರದೇ ಇರಬಹುದು ಆದರೆ ಈ ಹೈ ಶುಗರಿಂದಾಗಿ ನಿಮ್ಮ ಬೇರೆ ಬೇರೆ ಅಂಗಗಳಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತದೆ ಆದರೆ ಒಂದು ಹಂತ ಕ್ರಾಸ್ ಆದ ಮೇಲೆ ನಿಮ್ಮ ಸಕ್ಕರೆ ಪ್ರಮಾಣ ಮುನ್ನೂರು ನಾನ್ನೂರು ಐನೂರು ಈ ತುಂಬ ಜಾಸ್ತಿಯಾದ ಮಟ್ಟಕ್ಕೆ ಏರಬಹುದು ಈ ಮಟ್ಟಕ್ಕೆ ಏರಿದಾಗ ನಿಧಾನವಾಗಿ ನಮ್ಮ ನಾವು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತೇವೆ ಅತಿಯಾದ ಬಾರಿಕೆ ಆಗುವುದು ಹಸಿವಾಗುವಂಥದ್ದು ನಿಧಾನಕ್ಕೆ ತೂಕ ಕಡಿಮೆ ಆಗುವಂಥದ್ದು ಕಾಲಲ್ಲಿ ಕೈಯಲ್ಲಿ ಏನಾದರೂ ಗಾಯಗಳಾದರೆ ಬೇಗ ವಾಸೆಯಾಗದೇ ಇರುವಂಥದ್ದು ಒಣಗದೇ ಇರುವಂಥದ್ದು ಸೊ ಮೂತ್ರದ ಇನ್ಫೆಕ್ಷನ್ಗಳಾಗುವಂಥದ್ದು ಇದೆಲ್ಲ ಮಧುಮೇಹದ ಲಕ್ಷಣಗಳು ಬಟ್ ಈ ಲಕ್ಷಣಗಳೆಲ್ಲ ಬರುವುದು ನಿಮ್ಮ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆದರೆ ಮುನ್ನೂರು ಮುನ್ನೂರೈವತ್ತರ ಮೇಲೆ ಬಂದ ಮೇಲೆ ಮಧುಮೇಹದ ಲಕ್ಷಣಗಳನ್ನು ನೀವು ಹೇಳಿದಿರಿ ಹಾಗೆಯೇ ಈ ಮಧುಮೇಹದಲ್ಲಿ ಬೇರೆ ಬೇರೆ ವಿಧಗಳ ಕಾಯಿಲೆ ಇದೆಯಾ ಬೇರೆ ಬೇರೆ ಸ್ವರೂಪಗಳು ಅಥವಾ ರೂಪಗಳು ಈ ಮಧುಮೇಹ ಕಾಯಿಲೆಗೆ ಉಂಟ ಹೌದು ಮಧುಮೇಹಗಳಲ್ಲಿ ಸುಮಾರು ಥರವಾದ ನಮೂನೆಗಳಿವೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳುವುದಾದರೆ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಮಧುಮೇಹ ಹೆಚ್ಚಿನದಾಗಿ ಮೂವತ್ತು ವರ್ಷಗಳ ನಂತರ ಬರುವಂಥದ್ದು ಮೂವತ್ತರಿಂದ ಎಪ್ಪತ್ತು ವರ್ಷಗಳಲ್ಲಿ ಕಾಣಿಸಿಕೊಳ್ಳುವಂಥ ಮಧುಮೇಹ ರೋಗಕ್ಕೆ ಟೈಪ್ ಟು ಅಥವಾ ವಯಸ್ಕರಲ್ಲಿ ಬರುವಂತಹ ಮಧುಮೇಹಕ್ಕೆ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಅಂತೇವೆ ಇದಲ್ಲದೇ ತುಂಬ ರೇರಾಗಿ ಅತಿ ಚಿಕ್ಕ ಮಕ್ಕಳಲ್ಲಿ ಕೂಡ ಮಧುಮೇಹ ಬರಬಹುದು ಒಂದು ವರ್ಷದಿಂದ ಹಿಡಿದು ಮೂವತ್ತು ವರ್ಷದವರೆಗೆ ಬರುವಂಥದ್ದು ಇದಕ್ಕೆ ಟೈಪ್ ಒನ್ ಡಯಾಬಿಟೀಸ್ ಮೆಲಿಟಸ್ ಅಂತ ಹೇಳ್ತೇವೆ ಇದಲ್ಲದೇನೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಬಹುದು ಇದಕ್ಕೆ ಗೆಸ್ಟೇಷನಲ್ ಡಯಾಬಿಟೀಸ್ ಮೆಲಿಟಸ್ ಅಂತ ಹೇಳ್ತೇವೆ ಇನ್ನು ಕೊನೆಯದಾಗಿ ಬೇರೆ ಯಾವುದಾದ್ರೂ ಕಾಯಿಲೆಗಳಿಂದ ಅಂದರೆ ಬೇರೆ ಯಾವುದಾದ್ರೂ ಮೆಡಿಸಿನ್ ತೆಕ್ಕಿ ತೆಗೆದುಕೊಳ್ಳುವುದರಿಂದ ಸಾಮಾನ್ಯವಾಗಿ ಸ್ಟೀರಾಯ್ಡ್ಗಳು ತೆಗೆದುಕೊಳ್ಳುವುದರಿಂದ ಅಥವಾ ನಮ್ಮ ಪ್ಯಾಂಕ್ರಿಯಾಸಿನ ಪ್ರಾಬ್ಲಮ್ಗಳಿರುವುದರಿಂದ ಆ ಟೈಮಲ್ಲೂ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಬಹುದು ಇದಕ್ಕೆ ಸೆಕೆಂಡರಿ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ ಬಟ್ ಸಾಮಾನ್ಯವಾಗಿ ಶೇಕಡ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಹೈ ಶುಗರಿಗೆ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಕಾರಣವಾಗಿರ್ತದೆ ಕೆಲವೊಮ್ಮೆ ಇಲ್ಲ ಬಂದರೆ ಚಹಾ ಕಾಫಿ ಕೊಟ್ಟಾಗ ಸಕ್ಕರೆ ಹಾಕ್ಬೇಕಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಐ ಮೀನ್ ಬಾರ್ಡರ್ ಲೈನ್ ಅಂತ ಅಂದರೆ ರೇಖೆಯ ಮಧುಮೇಹ ಅಂತ ಇದು ಅಂದರೆ ಏನು ಸೊ ರೇಖೆಯ ಮಧುಮೇಹ ಅಂತ ಹೇಳುವ ಮೊದಲು ನಾನು ಫಸ್ಟಾಗಿ ನಾರ್ಮಲ್ ಏನು ಬಾರ್ಡರ್ ಲೈನ್ ಅಂದ್ರೇನು ಆ್ಯಬ್ನಾರ್ಮಲ್ ಏನು ಅಂತ ಹೇಳ್ತೇನೆ ಸೊ ನಾರ್ಮಲ್ ಅಂದರೆ ನಮ್ಮ ಖಾಲಿ ಹೊಟ್ಟೆಗಿನ ಸಕ್ಕರೆಯ ಪ್ರಮಾಣ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರರ ಕೆಳಗಡೆ ಇರಬೇಕು ಮತ್ತೆ ಫುಡ್ ತಗೊಂಡು ಎರಡು ಗಂಟೆಯ ನಂತರದ ಸಕ್ಕರೆ ಪ್ರಮಾಣ ನೂರ ನಲ್ವತ್ತರ ಒಳಗಡೆ ಇರಬೇಕು ಇದು ನಾರ್ಮಲ್ ಅಬ್ನಾರ್ಮಲ್ ಅಂದರೆ ನಮ್ಮ ಖಾಲಿ ಹೊಟ್ಟೆಯ ಸಕ್ಕರೆ ಪ್ರಮಾಣ ನೂರಿಪ್ಪತ್ತಾರು ಊಟ ಆದ ಎರಡು ಗಂಟೆಯ ನಂತರ ಸಕ್ಕರೆ ಪ್ರಮಾಣ ಇನ್ನೂರ ಮೇಲಿದ್ದರೆ ಇದು ಅಬ್ನಾರ್ಮಲ್ ಇದೆರಡರ ಮಧ್ಯದಲ್ಲಿರುವಂಥದ್ದು ಖಾಲಿ ಹೊಟ್ಟೆ ನೂರರಿಂದ ನೂರ ಇಪ್ಪತ್ತಾರು ಫುಡ್ ತಗೊಂಡ ಮೇಲೆ ನೂರ ನಲ್ವತ್ತರಿಂದ ಇನ್ನೂರ ಮಧ್ಯ ಈ ವೇರಿ ಈ ರೇಂಜಲ್ಲಿ ನಮ್ಮ ಸಕ್ಕರೆ ಪ್ರಮಾಣ ಇದ್ದರೆ ಬಾರ್ಡರ್ ಲೈನ್ ಅಂತ ಹೇಳ್ತೇವೆ ಸೊ ಬಾರ್ಡರ್ ಲೈನಿಗೆ ಯಾಕೆ ವಿಶೇಷ ಮಹತ್ವ ಅಂದರೆ ಬಾರ್ಡರ್ ಲೈನ್ ಅಥವಾ ಪ್ರೀ ಡಯಾಬಿಟಿಸ್ ಅವ್ರಿಗಿನ್ನೂ ಡಯಾಬಿಟಿಸ್ ಬಂದಿರೋದಿಲ್ಲ ಬಟ್ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇರ್ತಾರೆ ಇದರ ಮಹತ್ವವೇನೆಂದರೆ ಇವಾಗ ನೀವು ಗೋಡೆ ಮೇಲೆ ನಿಂತಿದ್ದರೆ ಅಥವಾ ಕೂತಿದ್ರೆ ನೀವು ಗೋಡೆ ಆ ಬದಿಗೂ ಬೀಳ್ಬೋದು ಗೋಡೆ ಈ ಬದಿಗೂ ಬೀಳ್ಬಹುದು ನೀವು ಇಂಡಿಯಾದ ಕಡೆಯೂ ಹೋಗ್ಬೋದು ಅಥವಾ ಪಾಕಿಸ್ತಾನ ಕಡೆಯೂ ಹೋಗ್ಬೋದು ಉದಾಹರಣೆ ಹೇಳುವುದಿದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ ಸೊ ಈ ಸ್ಟೇಜಲ್ಲಿ ನೀವಿದ್ದಾಗ ನೀವು ಸರಿಯಾದ ಲೈಫ್ ಸ್ಟೈಲ್ಗಳು ಆಹಾರ ಬ ಪದ್ಧತಿಗಳ ಬದಲಾವಣೆಗಳೆಲ್ಲ ಮಾಡಿಕೊಂಡ್ರೆ ವಾಪಸ್ ನಾರ್ಮಲ್ ಸ್ಟೇಜಿಗೆ ಬರಬಹುದು ಅಥವಾ ತುಂಬ ರಿಲ್ಯಾಕ್ಸ್ಡ್ ಆಗಿ ಕೇರ್ ಫ್ರೀ ಆ್ಯಟಿಟ್ಯೂಡ್ ಇದ್ದರೆ ನಿಧಾನಕ್ಕೆ ನೀವು ಡಯ ಡಯಾಬಿಟೀಸ್ಗೆ ಹತ್ತಿರವಾಗ್ತಾ ಹೋಗ್ತೀರಿ ಹೌದಾ ಹೈ ಶುಗರ್ ಮತ್ತು ಲೋ ಶುಗರ್ ಅಂತ ಹೇಳ್ತಾರೆ ಇದೆಯೇನು ಹೈ ಶುಗರ್ ಅಂದರೆ ಮಧುಮೇಹ ಅಥವಾ ಡಯಾಬಿಟಿಸ್ ಮೆಲಿಟಸ್ ನಾರ್ಮಲ್ ಪ್ರಮಾಣಕ್ಕಿಂತ ಜಾಸ್ತಿ ಇರುವಂಥದ್ದು ಲೋ ಶುಗರ್ ಅಂದರೆ ಲೋ ಶುಗರ್ ಅಂದರೆ ನಮ್ಮ ಸಕ್ಕರೆಯ ಪ್ರಮಾಣ ತುಂಬ ಕಡಿಮೆ ಆಗುವಂಥದ್ದು ಇದಕ್ಕೆ ಹೈಪೋ ಗ್ಲೈಸೀಮಿಯಾ ಗ್ಲೈಸೀಮಿಯಾ ಅಂದರೆ ಸಕ್ಕರೆ ಹೈಪೋ ಅಂದರೆ ಕಡಿಮೆ ಹೈಪರ್ ಗ್ಲೈಸೀಮಿಯಾ ಅಂದರೆ ಹೈ ಶುಗರ್ ಹೈಪೋ ಗ್ಲೈಸೀಮಿಯಾ ಅಂದರೆ ಲೋ ಶುಗರ್ ಮೆಡಿಕಲ್ ಭಾಷೆಯಲ್ಲಿ ಹೇಳುವಂಥದ್ದು ಸೊ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಧುಮೇಹ ಮಧುಮೇಹಿಗಳಿಗೆ ಟೈಮ್ ಟೈಮಿಗೆ ಫುಡ್ ತೆಗದೇ ತೆಗೆದುಕೊಳ್ಳದೇ ಇದ್ದರೆ ಅವರು ಇನ್ಸುಲಿನ್ ಮೇಲೆ ಇದ್ದರೆ ಅಥವಾ ಬೇರೆ ಬೇರೆ ಮೆಡಿಸಿನ್ಸ್ಗಳ ಮೇಲೆ ಇದ್ದರೆ ಆ ಟೈಮಲ್ಲಿ ಟೈಮ್ ಟೈಮಿಗೆ ಫುಡ್ ತೆಗೆದುಕೊಳ್ಳದೇ ಇದ್ದರೆ ಒಮ್ಮಿಂದೊಮ್ಮೆ ಸಡನ್ನಾಗಿ ಶುಗರಿನ ಪ್ರಮಾಣ ಕಡಿಮೆ ಆಗಬಹುದು ಇದಕ್ಕೆ ಲೋ ಶುಗರ್ ಕೂಡ ಹೇಳ್ತೇವೆ ಎರಡು ಅಪಾಯಕಾರಿ ಹೌದು ಎರಡು ಎರಡು ಕೂಡ ಅಪಾಯಕಾರಿ ಯಾಕೆ ಅಪಾಯಕಾರಿ ಅಂದರೆ ಪದೇ 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 ಲೋ ಶುಗರ್ ಆಗ್ತಾ ಹೋದರೆ ಯೂಶ್ವಲಿ ಈಗ ನಾವೇ ನಮ್ಮ ಜೀವನವನ್ನು ಅಥವಾ ನಮ್ಮ ಡೈಲಿಯ ಅನುಭವಗಳನ್ನು ನೋಡಿದರೆ ನಾವು ಟೈಮ್ ಟೈಮಿಗೆ ಊಟ ಮಾಡೋದು ಸ್ವಲ್ಪ ಎರಡರಿಂದ ಮೂರು ಗಂಟೆ ಡಿಲೇ ಆದರೆ ಒಂಥರ ನಾವು ಚಡಪಡಿಸ್ತೇವೆ ಒಂದು ಗಂಟೆಗೆ ಬರಬೇಕಾದ ಊಟ ಬರಲಿಲ್ಲ ಮೂರು ಗಂಟೆ ಆಗ್ತಾ ಇದ್ದರೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ ಬೆವರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಧಾನವಾಗಿ ಕೋಪಗಳು ಬರ್ತದೆ ಕೈ ಕಾಲು ನಡುಕ್ತದೆ ಎದೆ ಬಡಿತ ಜಾಸ್ತಿ ಆಗ್ತದೆ ಇದೆಲ್ಲವೂ ಲೋ ಶುಗರಿನ ಲಕ್ಷಣಗಳು ಸೊ ಇದು ನಮ್ಮ ದೇಹ ನಮಗೆ ಕೊಡುವಂಥ ಸಿಗ್ನಲ್ಗಳು ದೇಹ ದೇಹಕ್ಕೆ ಎನರ್ಜಿ ಬೇಕಾಗಿದೆ ಎನರ್ಜಿ ಹೇಗೆ ಬರೋದು ಗ್ಲೂಕೋಸಿನ ಮುಖಾಂತರ ಬರೋದು ಎಲ್ಲಿ ಸಿಕ್ಕುವುದು ಗ್ಲುಕೋಸ್ ನಾವು ತಿನ್ನುವ ಆಹಾರದಲ್ಲಿ ಸಿಗ್ತದೆ ಸೊ ಇದೆಲ್ಲ ಲೋ ಶುಗರಿನ ಲಕ್ಷಣಗಳು ಲೋ ಶುಗರ್ ಯಾಕೆ ಡೇಂಜರ್ ಅಂದರೆ ಪದೇ ಪದೇ ಲೋ ಶುಗರ್ ಆದರೆ ಆ ಟೈಮಲ್ಲಿ ಫುಡ್ ತೆಗೆದುಕೊಳ್ಳದೇ ಇದ್ದರೆ ಒಂದು ಹಂತ ಆದಮೇಲೆ ನಮ್ಮ ಸಕ್ಕರೆ ಪ್ರಮಾಣ ತೀರ ಕಡಿಮೆಯಾಗಿ ನಿಧಾನಕ್ಕೆ ನಾವು ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ತೇವೆ ನಮ್ಮ ಸುತ್ತಮುತ್ತಲು ಏನಾಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ಆಗುವುದಿಲ್ಲ ಮತ್ತು ತೀರ ಕಡಿಮೆಯಾಗಿ ಹೋದರೆ ಪ್ರಜ್ಞೆನೂ ತಪ್ಪಬಹುದು ಹಾಗೆ ನಿಧಾನಕ್ಕೆ ಕೋಮಾ ಸ್ಟೇಜಿಗೂ ಹೋಗಬಹುದು ಸೊ ಲೋ ಶುಗರ್ ಕೂಡ ಡೇಂಜರ್ ಹೈ ಶುಗರ್ ಕೂಡ ಡೇಂಜರ್ ಲೋ ಶುಗರ್ ಮತ್ತು ಯಾಕೆ ಡೇಂಜರ್ ಅಂದರೆ ಈಗ ಮಧುಮೇಹ ರೋಗಿಗಳು ರಸ್ತೆ ದಾಟ್ತಾ ಇರ್ಬೋದು ಅಥವಾ ಮಹಡಿ ಮೇಲಿನ ಮೆಟ್ರಲ್ಗಳನ್ನು ಹತ್ತುತ್ತಾ ಇರ್ಬೋದು ಅಥವಾ ಕಾರ್ ಡ್ರೈವ್ ಮಾಡ್ಬೋದು ಬೈಕನ್ನು ಡ್ರೈವ್ ಮಾಡ್ಬೋದು ಆ ಟೈಮಲ್ಲಿ ಏನಾದರೂ ಲೋ ಶುಗರ್ ಆದರೆ ಅವರ ಆ್ಯಕ್ಸಿಡೆಂಟ್ಗಳಿಗೆ ಈಡಾಗುವಂಥದ್ದು ಅದರಿಂದಾಗುವ ತೊಂದರೆಗಳಿಗೆ ಈಡಾಗಬಹುದು ಸೊ ಲೋ ಶುಗರ್ನ ಸಿಂಪ್ಟಮ್ಸ್ಗಳು ಗೊತ್ತಿದ್ದರೆ ಒಳ್ಳೆಯದು ಮಧುಮೇಹದಿಂದ ಉಂಟಾಗುವಂತಹ ತೊಂದರೆಗಳು ಸಮಸ್ಯೆಗಳು ಯಾವುವು ನೋಡಿ ಸಕ್ಕರೆ ಸಕ್ಕರೆ ಪ್ರಮಾಣ ನಮ್ಮ ರಕ್ತದಲ್ಲಿ ಜಾಸ್ತಿ ಇದ್ದರೆ ಆ ಕ್ಷಣಕ್ಕೆ ಏನೂ ಲಕ್ಷಣಗಳಿರೋದಿಲ್ಲ ಏನೂ ತೊಂದರೆಗಳು ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ನಾವು ನೋಡೋದಿದ್ದರೆ ಐದು ವರ್ಷದ ನಂತರ ಹತ್ತು ವರ್ಷದ ನಂತರ ನೋಡೋದಿದ್ದರೆ ಸಕ್ಕರೆ ಎಲ್ಲ ಕಡೆ ಚಲಿಸ್ತದೆ ರಕ್ತದ ಮುಖಾಂತರ ಎಲ್ಲ ಅಂಗಗಳ ಮೇಲೆ ಏನೋ ಒಂದು ದುಷ್ಪರಿಣಾಮಗಳನ್ನು ಬೀರುತ್ತದೆ ಕಾಮನ್ ಆಗಿ ಕಾಣಿಸಿಕೊಳ್ಳುವ ದುಷ್ಪರಿಣಾಮಗಳು ಏನಂದರೆ ಕಣ್ಣು ಕಿಡ್ನಿ ಕಾಲಿನ ನರಗಳು ಅದಲ್ಲದೆ ಅಂಗಾಂಗಗಳು ಹೃದಯದ ಮೇಲಾಗುವಂಥ ದುಷ್ಪರಿಣಾಮಗಳು ಮೆದುಳಿನಲ್ಲಿ ಕಾಣಿಸಿಕೊಳ್ಳುವಂತಹ ದುಷ್ಪರಿಣಾಮಗಳು ಇದನ್ನೆಲ್ಲ ಡೀಟೇಲ್ಡ್ ಆಗಿ ಹೇಳಬೇಕು ಅಂದರೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೇವೆ ಇದೆಲ್ಲ ಆಗದೇ ಇರಬೇಕು ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಸಕ್ಕರೆ ಪ್ರಮಾಣವನ್ನು ನಾವು ಕಂಟ್ರೋಲಿಗೆ ತರಬೇಕಾಗ್ತದೆ ಈ ಕಾಯಿಲೆಯನ್ನು ಹೇಗೆ ಗುರುತಿಸೋದು ಗುರ್ತಿಸಿದ ಮೇಲೆ ಎಂತಹ ಚಿಕಿತ್ಸೆಗಳು ಲಭ್ಯವೇ ಲಭ್ಯವಿದೆ ಸೊ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ಎರಡು ವಿಧಾನಗಳಿದೆ ಒಂದು ವಿಧಾನ ಯಾರಿಗಾದರೂ ಮಧುಮೇಹದ ಲಕ್ಷಣಗಳಿದ್ದರೆ ಆಗಲೇ ಹೇಳಿರುವ ಹಾಗೆ ತೂಕ ಕಡಿಮೆ ಆಗ್ತಾ ಇರುವಂಥದ್ದು ಪದೇ ಪದೇ ಮೂತ್ರ ಹೋಗುವಂಥದ್ದು ಬಾಯಾರಿಕೆ ಆಗುವಂಥದ್ದು ಹಸಿವಾಗುವಂಥದ್ದು ಕಾಲಲ್ಲಿ ಎಲ್ಲಾದರೂ ಗಾಯ ಆದರೆ ನಾರ್ಮಲ್ ಆಗಿ ಒಂದು ವಾರದಲ್ಲಿ ಒಣಗಬೇಕು ಒಣಗದೇ ಇರುವಂಥದ್ದು ಸೊ ಇದೆಲ್ಲ ಮಧುಮೇಹದ ಲಕ್ಷಣಗಳು ಈ ಥರ ಲಕ್ಷಣಗಳು ಕಾಣಿಸಿಕೊಂಡ್ರೆ ಒಮ್ಮೆ ನೀವು ಲ್ಯಾಬ್ರೇಟ್ರಿಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇನ್ನೂ ಎರಡನೇ ಭಾಗ ಏನಂದರೆ ನಿಮಗೇನೂ ಲಕ್ಷಣಗಳಿಲ್ಲದಿರಬಹುದು ಆ ಟೈಮಲ್ಲಿ ಯಾವಾಗ ನೀವು ತಪಾಸಣೆಗೊಳಪಡಿಸಬೇಕು ನೀವು ದಪ್ಪದವರಿದ್ದರೆ ಅಥವಾ ಸ್ಥೂಲ ಕಾಯದವರಿದ್ದರೆ ನಿಮ್ಮ ವೆಯ್ಟ್ ಇಂತಿಷ್ಟು ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಹೊಟ್ಟೆಯ ಸುತ್ತ ಬೊಜ್ಜು ಬಂದಿದ್ದರೆ ಸೊಂಟದ ಸುತ್ತಳತೆ ಪ್ಯಾಂಟಿನ ಸೈಜ್ ಜಾಸ್ತಿ ಆಗ್ತಾ ಇದ್ದರೆ ಅಥವಾ ಫ್ಯಾಮಿಲಿಯಲ್ಲಿ ತಂದೆಗೋ ತಾಯಿಗೋ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ದರೆ ಸ್ತ್ರೀಯರಲ್ಲಿ ಮುಟ್ಟಿನ ತೊಂದರೆಗಳು ತುಂಬ ಕಾಣಿಸ್ಕೊಳ್ತಾ ಇದ್ದರೆ ಇದಕ್ಕೆ ಪಾಲಿಸಿಸ್ಟಿಕ್ ವೇರಿಯಂಟ್ನ ಡಿಸೀಸ್ ಪಿಸಿ ಅಂತ ಹೇಳ್ತೇವೆ ಅಥವಾ ಗರ್ಭಿಣಿಯ ಗರ್ಭಿಣಿಯ ಗರ್ಭಿಣಿ ಗರ್ಭಾವಸ್ಥೆಯ ಟೈಮಲ್ಲಿ ಸಕ್ಕರೆ ಕಾಯಿಲೆಗಳು ಕಾಣಿಸಿಕೊಂಡಿದ್ದರೆ ಸೊ ಇಂಥವರೆಲ್ಲರೂ ವರ್ಷಕ್ಕೊಂದು ಸಲವಾದರೂ ಲ್ಯಾಬ್ರೇಟರಿಗೆ ಹೋಗಿ ನಿಮ್ಮ ಖಾಲಿ ಹೊಟ್ಟೆಯ ಶುಗರ್ ಹಾಗೂ ಟೂ ಅವರ್ಸ್ ಪೋಸ್ಟ್ ಬ್ರ್ಯಾಂಡಲ್ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಲಕ್ಷಣಗಳು ಇರುವವರು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರು ಹೋಗಿ ತಪಾಸಣೆ ಮಾಡಿಸಿಕೊಂಡ್ರೆ ಮಧುಮೇಹವನ್ನು ಪತ್ತೆ ಹಚ್ಚಬಹುದು ಒಂದು ಸಲ ಪತ್ತೆ ಹಚ್ಚಿದ ಮೇಲೆ ಏನು ಮಾಡಬೇಕಾಗ್ತದೆ ಪತ್ತೆ ಹಚ್ಚಿದ ಮೇಲೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇರ್ಬೋದು ಅಥವಾ ತಜ್ಞ ವೈದ್ಯರಿರ್ಬೋದು ಅವ್ರನ್ನ ಒಮ್ಮೆ ಭೇಟಿ ಆಗಬೇಕು ಬಟ್ ಫಸ್ಟ್ ನಾನು ಏನು ಹೇಳುವುದೆಂದರೆ ನಿಮ್ಮ ರಿಪೋರ್ಟ್ ನೋಡ್ತಿರೋ ಶುಗರ್ ಲೆವೆಲ್ ಜಾಸ್ತಿ ಇದೆ ನೀವು ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ ನೀವು ಪೇಪರಲ್ಲಿ ಓದಿರ್ಬೋದು ವಾಟ್ಸಪ್ಗಳಲ್ಲಿ ಏನೇನೋ ಓದಿರ್ಬೋದು ಹೆಚ್ಚಿನದ್ದು ತಪ್ಪು ಕಲ್ಪನೆಗಳಿರ್ತದೆ ನೀವು ತಜ್ಞ ವೈದ್ಯರನ್ನು ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನು ಆದರೆ ಅವರು ಸರಳವಾದ ಸೂತ್ರಗಳನ್ನು ಹೇಳಿ ಆಗಿ ಮೂರು ಥರದ ವಿಧಾನಗಳಿದೆ ಒಂದು ಆಹಾರದಲ್ಲಿ ಮಾಡಿಕೊಳ್ಳಬೇಕಾದಂತಹ ಬದಲಾವಣೆಗಳು ಎರಡನೆಯದು ನಿಯಮಿತವಾಗಿ ಮಾಡುವಂತಹ ವ್ಯಾಯಾಮಗಳು ಮೂರನೆಯದು ಬೇಕಾದರೆ ಔಷಧಿಗಳು ಅಥವಾ ಮದ್ದುಗಳು ಸೊ ಈ ಮೂರು ವಿಧಾನದಲ್ಲಿ ನಾವು ಮಧುಮೇಹವನ್ನು ಮ್ಯಾನೇಜ್ ಮಾಡಬಹುದು ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಮಧುಮೇಹ ಇವತ್ತು ಕಾಡುತ್ತಿದೆ ಮಕ್ಕಳಲ್ಲಿ ಮತ್ತು ಮಕ್ಕಳಲ್ಲಿ ಮಧುಮೇಹ ಉಂಟು ಇದು ಪತ್ತೆ ಹಚ್ಚುವುದು ಹೇಗೆ ಈಗಿನ ಪಾಶ್ಚಾತ್ಯಕರಣದಿಂದ ವೆಸ್ಟರ್ನೈಸೇಷನ್ ಅಥವಾ ಅರ್ಬನೈಸೇಷನ್ ಆಗಿರೋದ್ರಿಂದ ಈಗ ನನ್ನ ಕ್ಲಿನಿಕ್ನಲ್ಲಿಯೇ ನಾನು ಹೆಚ್ಚಿನ ಮಕ್ಕಳು ಅವರ ಹೆತ್ತವರು ಅವರನ್ನು ಕರ್ಕೊಂಡು ಬರುವ ಕಾರಣ ಮಗ ದಪ್ಪ ಇದ್ದಾನೆ ಮಗಳು ತುಂಬ ದಪ್ಪ ಇದ್ದಾಳೆ ಬೊಜ್ಜುತನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಬೊಜ್ಜುತನ ಸೊ ಈ ಎಲ್ಲ ಬೊಜ್ಜುತನ ಬಾಲ್ಯಾವಸ್ಥೆಯಿಂದಲೇ ಬಂದರೆ ಮಕ್ಕಳು ಹದಿನೈದು ವರ್ಷದ ಇಪ್ ಹದಿನೈದು ವರ್ಷಗಳಲ್ಲಿ ಅಥವಾ ಇಪ್ಪತ್ತು ವರ್ಷಗಳಲ್ಲಿ ಅವರಿಗೆ ನಲವತ್ತನೇ ವರ್ಷದಲ್ಲಿ ಬರುವಂತಹ ಡಯಾಬಿಟೀಸು ಇಪ್ಪತ್ತನೇ ವರ್ಷದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ತೊಂದರೆಗಳಿಂದ ಈಗಿನ ಮಕ್ಕಳೆಲ್ಲ ನೀವು ಮಕ್ಕಳೆಲ್ಲ ಮೊಬೈಲ್ ಮೊಬೈಲ್ ಮುಂದೆನೇ ಇರ್ತಾರೆ ಗೇಮ್ಸ್ ಆಡ್ತಾ ಇರ್ತಾರೆ ನಮ್ಮ ಟೈಮಲ್ಲಿ ಅಥವಾ ನಿಮ್ಮ ಟೈಮಲ್ಲಿ ನಮ್ಮ ಹಿಂದಿನವರ ಟೈಮಲ್ಲಿ ಗೇಮ್ಸ್ ಅಂದರೆ ನಾವು ಮೈದಾನಕ್ಕೆ ಹೋಗಿ ಆಡುವಂಥದ್ದು ದೈಹಿಕ ಚಟುವಟಿಕೆ ಇರುವಂಥದ್ದು ಇರ್ತದೆ ಈಗ ಮೈದಾನಗಳು ಕಾಣಿಸಿಕೊಳ್ಳುವುದಿಲ್ಲ ಪಾರ್ಕು ಕಡಿಮೆ ಆಗಿದೆ ಹಾಗೆ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಟಿ ವಿಗಳು ಮೊಬೈಲ್ಗಳು ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸೊ ಇದೆಲ್ಲದರ ಪರಿಣಾಮದಿಂದಾಗಿ ಮಕ್ಕಳಲ್ಲಿ ಬೊಜ್ಜುತನ ಕಾಣಿಸ್ಕೊಳ್ತಾ ಇದೆ ಇದು ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇನ್ನೊಂದು ಟೈಪ್ ಒನ್ ಡಯಾಬಿಟಿಸ್ ಮೆಲಿಟಸ್ ಟೈಪ್ ಒನ್ ಡಯಾಬಿಟಿಸ್ ಮೆಲಿಟಸ್ ಏನಂದರೆ ಹೊಟ್ಟೆಯ ಹಿಂಭಾಗದಲ್ಲಿರುವ ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ಇನ್ಸುಲಿನ್ ಎನ್ನುವ ಹಾರ್ಮೋನ್ಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಅಥವಾ ಉತ್ಪತ್ತಿ ಆಗಿರುವುದೇ ಇಲ್ಲ ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲದೇ ಇರುವಾಗ ಸಕ್ಕರೆ ಪ್ರಮಾಣ ಗ್ಲುಕೋಸ್ ಲೆವೆಲ್ಸ್ ತುಂಬ ಏರ್ತಾ ಹೋಗ್ತದೆ ಏರಿ 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 ನಿಧಾನವಾಗಿ ಮಕ್ಕಳ ಬೆಳವಣಿಗೆ ಕಡಿಮೆಯಾಗಿ ತುಂಬ ಆಗುವಂಥದ್ದು ತೂಕ ಕಡಿಮೆ ಆಗುವಂಥದ್ದು ಇಂಥದ್ದೆಲ್ಲ ಇರ್ತದೆ ಆದರೆ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಮಕ್ಕಳಲ್ಲಿ ಆಗುವುದನ್ನು ನಾವು ತಡೆಗಟ್ಟಬಹುದು ಬೊಜ್ಜುವನ್ನು ಕಡಿಮೆ ಮಾಡೋದರಿಂದ ಇವತ್ತು ಮಧುಮೇಹಿಗಳು ಬಹುಸಂಖ್ಯೆಯಲ್ಲಿ ಇನ್ಸುಲಿನ್ ಬಳಸ್ತಾರೆ ಇದು ಇನ್ಸುಲಿನ್ ಇದು ಹೇಗೆ ವರ್ಕ್ ಆಗ್ತದೆ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದಿರಿ ಇನ್ಸುಲಿನ್ನ ಬಗ್ಗೆ ಮಾತಾಡಬೇಕು ಅಂದರೆ ನಾರ್ಮಲ್ ಆಗಿ ನಮ್ಮ ಶರೀರಕ್ಕೆ ಈ ಸಕ್ಕರೆ ಅಥವಾ ಗ್ಲೂಕೋಸ್ ಯಾಕೆ ಬೇಕು ಅಂತ ಗೊತ್ತಾಗಬೇಕು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಶರೀರಗಳಲ್ಲಿ ಬೇರೆ ಬೇರೆ ಅಂಗಗಳಿದೆ ಬೇರೆ ಬೇರೆ ಅಂಗಗಳಿಗೆ ಅಂಗಗಳು ಸೆಲ್ಸ್ಗಳಿಂದ ಫಾರ್ಮ್ ಆಗಿರ್ತದೆ ನಮ್ಮ ದೇಹವೇ ಒಂದು ಒಂದು ಕಾಂಪ್ಲೆಕ್ಸ್ ಮೆಷಿನ್ ಅಂತ ಹೇಳಬಹುದು ಬ್ರೈನಿಂದ ಹಿಡಿದು ಕಾಲಿನವರೆಗೆ ಒಂದು ಮಾಡಿರುವಂತಹ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಡೈನಮಿಕ್ ಇಂಟ್ರಿಕೇಟ್ ಸಿಸ್ಟಮ್ ಅಂತ ಹೇಳ್ಬೋದು ಈ ಸಿಸ್ಟಮ್ ರನ್ ಆಗಬೇಕು ಅಂದರೆ ಎಲ್ಲ ಜೀವಕಣಗಳಿಗೆ ಎನರ್ಜಿ ಬೇಕಾಗ್ತದೆ ಎನರ್ಜಿ ಮತ್ತು ಆಕ್ಸಿಜನ್ ಬೇಕಾಗ್ತದೆ ನಮ್ಮ ದೇಹಕ್ಕೆ ಎನರ್ಜಿ ಬರುವುದು ಗ್ಲುಕೋಸ್ಗಳಿಂದ ಈ ಗ್ಲೂಕೋಸ್ ನಮ್ಮ ದೇಹಕ್ಕೆ ಬರುವುದು ನಾವು ತಿನ್ನುವ ಆಹಾರಗಳಿಂದ ಸೊ ಈ ಗ್ಲುಕೋಸ್ ನಾವು ತಿನ್ನುವ ಆಹಾರ ನಾವು ತಿನ್ನುವ ಎಲ್ಲ ಆಹಾರಗಳು ಕೊನೆಯದಾಗಿ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ ಈ ಎಲ್ಲ ಗ್ಲೂಕೋಸ್ಗಳು ಎಲ್ಲ ಜೀವಕೋಶಗಳಿಗೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಇನ್ಸುಲಿನ್ನ ಪ್ರಮಾಣ ತುಂಬ ಅಗತ್ಯವಾಗಿರ್ತದೆ ಇನ್ಸುಲಿನ್ ಒಂಥರ ಕೀ ಇದ್ದ ಹಾಗೆ ಈ ಕೀ ಓಪನ್ ಮಾಡಿದರೆ ಬಾಗಿಲು ತೆಗಿ ತೆಗಿ ತೆಗಿಬಹುದು ಅದೇ ಥರ ಇನ್ಸುಲಿನ್ ಇದ್ದರೆ ನಮ್ಮ ಜೀವಕೋಶದ ಬಾಗಿಲುಗಳು ಓಪನ್ ಆಗಿ ಈ ಎಲ್ಲ ಗ್ಲುಕೋಸ್ಗಳು ಹೋಗಿ ಕೆಲಸ ಮಾಡಿ ಎನರ್ಜಿ ಕೊಡ್ತದೆ ಇನ್ಸುಲಿನ್ ಉತ್ಪತ್ತಿ ಆಗೋದು ನಮ್ಮ ಪ್ಯಾಂಕ್ರಿಯಾಸಿಂದ ಸೊ ಈ ಇನ್ಸುಲಿನ್ ಇದ್ದ ಕಾರಣ ನಮ್ಮ ದೇಹದಲ್ಲಿರುವ ಗ್ಲುಕೋಸಿನ ಪ್ರಮಾಣವು ಒಂದು ಹತೋಟಿಯಲ್ಲಿ ಇರ್ತದೆ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಈಗ ನಾವು ಫುಡ್ ಒಂದು ಎಂಟು ಗಂಟೆ ಹನ್ನೆರಡು ಗಂಟೆ ಏನೇ ಆಹಾರ ತೆಗೆದುಕೊಳ್ಳದೇ ಇದ್ದರೂ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ಗ್ಲುಕೋಸ್ ಲೆವೆಲ್ ಹತ್ರ ಹತ್ರ ಎಪ್ಪತ್ತರಿಂದ ಎಂಬತ್ತು ರೇಂಜಲ್ಲಿರ್ತದೆ ಅದೇ ನಾವು ಯಾವುದಾದ್ರೂ ಪಾರ್ಟಿಗಳಿಗೆ ಹೋಗಿ ಅಥವಾ ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗಳಿಗೆ ಹೋಗಿ ಸರಿಯಾಗಿ ಸ್ವೀಟ್ಸ್ಗಳು ತಿಂದಿರಬಹುದು ಐಸ್ ಕ್ರೀಮ್ ತಿಂದಿರಬಹುದು ಚೆನ್ನಾಗಿ ಗಡದ್ದಾಗಿ ಊಟ ಮಾಡಿರಬಹುದು ಹೆಲ್ದಿ ಪರ್ಸನ್ಸಲ್ಲಿ ನೀವು ಎಷ್ಟೇ ಊಟ ಮಾಡಿ ಎಷ್ಟೇ ಸ್ವೀಟ್ಸ್ ತಿನ್ನಿ ಜ್ಯೂಸ್ ಕುಡೀರಿ ಐಸ್ ಕ್ರೀಮ್ ತಗೊಳ್ಳಿ ನಿಮ್ಮ ಸಕ್ಕರೆಯ ಪ್ರಮಾಣವು ನೂರ ಮೂವತ್ತರ ಮೇಲೆ ಹೋಗುವುದಿಲ್ಲ ಯಾಕೆ ಹೋಗುವುದಿಲ್ಲ ಅಂದರೆ ಆ ಟೈಮಲ್ಲಿ ನಮ್ಮ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಬಿಡುಗಡೆ ಮಾಡಿ ಹೆಚ್ಚಿ ಶುಗರ್ ಹೆಚ್ಚಾಗುವುದನ್ನು ತಡೆಗಟ್ಟಿ ನಾರ್ಮಲ್ ರೇಂಜಲ್ಲೇ ಮೇಂಟೈನ್ ಮಾಡ್ತದೆ ಸೊ ಇದು ಇನ್ಸುಲಿನ್ನ ಕೆಲಸ ಮಹಿಳೆಯರ ಗರ್ಭಧಾರಣೆ ಸಮಯದಲ್ಲಿ ಹಾಗೂ ಮಗು ಗರ್ಭದಲ್ಲಿ ಬೆಳೆಯುತ್ತಿರುವಾಗ ನೀವು ಹೇಳಿದಾಗೆ ಮೊದಲು ಹೇಳಿದಿರಿ ನೀವು ಸಕ್ಕರೆಯ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತದೆ ಇದು ಡಯಾಬಿಟಿಸ್ ಅಥವಾ ಇದು ಮಗುವಿಗೆ ಯಾವ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತದೆ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವ ಡಯಾಬಿಟಿಸ್ ಪ್ರೆಗ್ನೆನ್ಸಿಯಲ್ಲಿ ಎರಡು ಥರವಾದ ಡಯಾಬಿಟಿಸ್ ಕಾಣಿಸಿಕೊಳ್ಬೋದು ಒಂದು ಡಯಾಬಿಟಿಸ್ ತೊಂದರೆ ಇರುವಂತಹ ಸ್ತ್ರೀಯರು ಗರ್ಭಧಾರಣೆ ಆಗುವಂಥದ್ದು ಇದು ಆಲ್ರೆಡಿ ಅವ್ರಿಗೆ ಡಯಾಬಿಟಿಸ್ ಇರ್ತದೆ ಅದರ ಮುಖಾಂತರ ಅವರು ಮುಂದೆ ಗರ್ಭಿಣಿ ಅಥವಾ ಗರ್ಭಾವಸ್ಥೆಯನ್ನು ಧರಿಸಿರ್ತಾರೆ ಸೊ ಈ ಸ್ಟೇಜಲ್ಲಿ ನಾವೇನು ಹೇಳ್ತೇವೆ ಅಂದರೆ ಗರ್ಭ ಅವರು ಪ್ರೆಗ್ನೆನ್ಸಿ ಆಗುವ ಮೊದಲೇ ಅವರು ಅವರ ಶುಗರ್ ಲೆವೆಲನ್ನು ಅಪ್ಟಿಮೈಸ್ ಮಾಡಿ ಕಂಟ್ರೋಲಿಗೆ ತಂದ ಮೇಲೇ ಪ್ರೆಗ್ನೆನ್ಸಿಗೆ ಹೋಗುವುದು ಒಳ್ಳೆಯದು ಯಾಕೆ ಅಂದರೆ ಶುಗರಿನ ಪ್ರಮಾಣ ಜಾಸ್ತಿ ಇದ್ದರೆ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಯ ಮೇಲೆ ತುಂಬ ದುಷ್ಪರಿಣಾಮಗಳು ಉಂಟುಮಾಡ್ತದೆ ಹೈ ಶುಗರ್ ಇದ್ದರೆ ಮುಂದೆ ಹುಟ್ಟುವ ಮಗುವಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಮೆದುಳಿನಲ್ಲಿ ಆಗುವಂತಹ ಕಂಜನೈಟಲ್ ಅನಾಮಲೀಸ್ ಇದೆಲ್ಲವನ್ನು ಕಾಣಿಸಿಕೊಳ್ತದೆ ಇದು ಒಂದು ನಮೂನೆ ಇರುವಂಥದ್ದು ಎರಡನೇ ನಮೂನೆ ಏನಂದರೆ ನಾರ್ಮಲ್ ಲೇಡಿ ಗರ್ಭಿಣಿಯಾದಾಗ ಹೆಚ್ಚೆಚ್ಚಾಗಿ ಹತ್ರ ಹತ್ರವಾಗಿ ಆರು ತಿಂಗಳುಗಳು ಕಳೆದ ಮೇಲೆ ಕೆಲವರಿಗೆ ಸಕ್ಕರೆ ಪ್ರಮಾಣ ನಿಧಾನಕ್ಕೆ ಜಾಸ್ತಿ ಆಗ್ತದೆ ಇದಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಮಿಲಿಟಸ್ ಗೆಸ್ಟೇಷನ್ ಅಂದರೆ ಪ್ರೆಗ್ನೆನ್ಸಿ ಅಂತ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಡಯಾಬಿಟಿಸ್ ಯೂಶ್ವಲಿ ಇಪ್ಪತ್ನಾಲ್ಕು ವಾರಗಳು ಗರ್ಭಾವಸ್ಥೆ ಆದ ಮೇಲೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುವಂಥದ್ದು ಸೊ ಈ ಟೈಮಲ್ಲಿ ಇದಕ್ಕೆ ಎರಡು ಮೂರು ಥರದ ಚಿಕಿತ್ಸೆಗಳಿದೆ ಒಂದು ಆಹಾರದಲ್ಲಿ ಬದಲಾವಣೆಗಳು ಮಾಡಿಕೊಂಡು ಸಕ್ಕರೆ ಪ್ರಮಾಣವನ್ನು ವಾಪಸ್ ಹತೋಟಿಗೆ ತರುವಂಥದ್ದು ಹತೋಟಿಗೆ ತರದೇ ಇದ್ದರೆ ನಮ್ಮ ಮಹಿಳೆಯರಲ್ಲಿರುವ ಹೈ ಶುಗರ್ ಲೆವೆಲ್ ಅವರ ಪ್ಲಾಸೆಂಟಾದಿಂದ ಪಾಸಾಗಿ ಮಗುವಿಗೆ ಕ್ರಾಸ್ ಆಗ್ತದದು ಆ ಮಗು ಹುಟ್ಟುವಾಗ ಸ್ವಲ್ಪ ತೂಕ ಜಾಸ್ತಿ ಇರಬಹುದು ಡೆಲಿವರಿ ಆದ ಮೇಲೆ ಈ ಡಯಾಬಿಟಿಸ್ ವಾಪಸ್ ರಿವರ್ಸ್ ಆಗಿ ಹೋಗ್ತದೆ ಬಟ್ ಮುಂದೆ ಎರಡು ವರ್ಷ ನಂತರ ಐದು ವರ್ಷ ನಂತರ ಆ ಗರ್ಭಿಣಿ ಸ್ತ್ರೀಯರು ಅವರಿಗೆ ಮುಂದೆ ಟೈಪ್ ಟು ಡಯಾಬಿಟಿಸ್ ಬರುವ ಸಂಭವವಿರುತ್ತದೆ ಆ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗ್ತದೆ ಗಂಡ ಹೆಂಡತಿ ಗಂಡ ಅಥವಾ ಹೆಂಡತಿ ಮಧುಮೇಹಿ ಲೈಂಗಿಕ ಸಾಮರ್ಥ್ಯ ಅದು ಕುಂಠಿತವಾಗುತ್ತದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಸ್ವಲ್ಪ ವಿವರ ಹೌದು ಸಕ್ಕರೆ ಕಾಯಿಲೆ ಇದ್ದಾಗ ನಮ್ಮ ದೇಹದಲ್ಲಿರುವ ಕೆಲವು ನರಗಳ ಮೇಲೆ ದುಷ್ಪರಿಣಾಮಗಳುಂಟಾಗ್ತದೆ ಹಾಗೂ ಸಣ್ಣ ರಕ್ತನಾಳಗಳ ಮೇಲೆ ಅದರ ದುಷ್ಪರಿಣಾಮಗಳು ಬೀರ್ತದೆ ಎಲ್ಲ ಅಂಗಗಳು ಇರುವ ಹಾಗೆ ಗಂಡಸರಲ್ಲಿಯೂ ಹಾಗೂ ಹೆಂಗಸರಲ್ಲಿಯೂ ಅವರ ಲೈಂಗಿಕ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ತದೆ ಇದಕ್ಕೆ ಗಂಡಸರಲ್ಲಿ ಇದಕ್ಕೆ ಇರೆಕ್ಟೈಲ್ ಫಂಕ್ಷನ್ ಅಂತ ಹೇಳ್ತೇವೆ ಇರೆಕ್ಟೈಲ್ ಫಂಕ್ಷನ್ ಅಂದರೆ ಶಿಶ್ನವು ಉದ್ರೇಕ ಆಗದೇ ಇರುವಂಥದ್ದು ಲೈಂಗಿಕ ಸಾಮರ್ಥ್ಯಕ್ಕೆ ಸೊ ಇದು ಕಾಮನ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ಮಧುಮೇಹ ರೋಗಿಗಳಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಲಕ್ಷಣ ಇದಕ್ಕೆ ಮೇನ್ ಚಿಕಿತ್ಸೆ ನಿಮ್ಮ ಸಕ್ಕರೆ ಪ್ರಮಾಣವನ್ನು ವಾಪಸ್ ಕಡಿಮೆ ನಾರ್ಮಲ್ ಲೆವೆಲ್ಗೆ ತರುವಂಥದ್ದು ಹೆಂಗಸರಲ್ಲಿ ಏನಾಗ್ತದೆ ಅಂದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಅವರಿಗೆ ಗರ್ಭ ನಿಲ್ಲದೇ ಇರುವಂತಹ ಚಾನ್ಸಸ್ ಇರ್ತದೆ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು ಪ್ರೆಗ್ನೆನ್ಸಿ ಲಾಸ್ ಆಗುವಂಥದ್ದು ಇಂಥದ್ದೆಲ್ಲ ಕಾಣಿಸಿಕೊಳ್ತದೆ ಸೊ ಇದು ಕಾಮನ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆಗಳು ಮಧುಮೇಹಿಯಲ್ಲಿ ಸಣ್ಣ ಪುಟ್ಟ ಗಾಯಗಳಾದಾಗ ಅವಾಸಿ ಆಗೋದಿಲ್ಲ ಅದನ್ನು ನೀವು ಹೇಳಿದಿರಿ ಮತ್ತು ಒಂದು ಅಂಗಛೇದನೆ ಮಾಡಿದಂತಹ ಕಾಲನ್ನು ಅಥವಾ ಕೈ ಬೆರಳನ್ನು ಕತ್ತರಿಸಿದ ಹಲವು ಘಟನೆಗಳಿವೆ ಇದು ಯಾಕೆ ಮಾಡಬೇಕು ಇದೊಂದು ದುರದೃಷ್ಟಕರವಾದಂಥ ಗ್ಯಾಂಗ್ರ ಬೆಳವಣಿಗೆ ಹೌದು ಗ್ಯಾಂಗ್ರೀನ್ ಅಂತ ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಈಗ ನಾವು ನಮ್ಮ ಮನೆಗಳನ್ನು ನೋಡಿದರೆ ಮನೆಗಳಿಗೆ ಮುಖ್ಯವಾಗಿ ಎರಡು ಅಂಶ ಬೇಕಾಗ್ತದೆ ಮನೆಯೆಲ್ಲ ಕಟ್ಟಿದ ಮೇಲೆ ಒಂದು ಕರೆಕ್ಟಾಗಿ ವೈರಿಂಗ್ ಬೇಕಾಗ್ತದೆ ಕರೆಂಟ್ ಪಾಸಾಗೋದಕ್ಕೆ ಎಲೆಕ್ಟ್ರಿಕಲ್ ವೈರಿಂಗ್ ಬೇಕಾಗ್ತದೆ ಇನ್ನೊಂದು ನೀರೆಲ್ಲ ಬರೋದಕ್ಕೆ ಪ್ಲಂಬಿಂಗ್ ಅಥವಾ ಪೈಪ್ಗಳು ಬೇಕಾಗ್ತದೆ ಹಾಗೆಯೇ ಕಾಲುಗಳಿಗೆ ಎರಡು ಥರದ ಸಪೋರ್ಟ್ ಬೇಕಾಗ್ತದೆ ಒಂದು ನರಗಳು ಇನ್ನೊಂದು ರಕ್ತನಾಳಗಳು ರಕ್ತನಾಳಗಳು ಪೈಪ್ ಇದ್ದ ಹಾಗೆ ಸಲೀಸಾಗಿ ರಕ್ತ ಸಂಚಾರವಾಗ್ತಾ ಇರಬೇಕು ನರಗಳು ಎಲೆಕ್ಟ್ರಿಕಲ್ ವೈರಿಂಗ್ ಇದ್ದ ಹಾಗೆ ನರಗಳು ಸರಿಯಾಗಿದ್ದರೆ ನಮ್ಮ ಕಾಲಿನ ಕೆಲಸಗಳು ಸರಿಯಾಗಿ ಮಾಡ್ಬೋದು ಮೇಯ್ನಾಗಿ ಕಾಲಿನ ಸ್ಪರ್ಶ ಜ್ಞಾನಕ್ಕೆ ಯಾವುದೇ ಅಂಗಕ್ಕಾದರೂ ಸ್ಪರ್ಶ ಇರಬೇಕು ಈಗ ನೀವು ಬರೀ ಕಾಲಲ್ಲಿ ನಡೀತಾ ಹೋಗಬೇಕಾದ್ರೆ ಏನಾದರೂ ಕಲ್ಲುಗಳು ಮುಳ್ಳುಗಳು ಮೆಟ್ಟಿದ್ರೆ ಅದರ ಸ್ಪರ್ಶ ಜ್ಞಾನ ಇರಬೇಕು ಮಧುಮೇಹಿಗಳಲ್ಲಿ ಏನಾಗ್ತದೆ ಅಂದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅವರ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರ್ತದೆ ಒಂದು ಎರಡನೇದು ಕಾಲಿಗೆ ಹೋಗುವಂತಹ ನರಗಳ ಮೇಲೆ ದುಷ್ಪರಿಣಾಮಗಳುಂಟಾಗಿ ಜ್ಞಾನ ಕಡಿಮೆ ಆಗ್ತದೆ ಮಧುಮೇಹಗಳಿಗೆ ಸೊ ಮಧುಮೇಹಿ ರೋಗಿಗಳಿಗೆ ಈ ಜ್ಞಾನ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನವರೀಗ ಬರಿ ಕಾಲಲ್ಲಿ ಮನೆ ಅಂಗಳದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಕಾಲಿನ ಪಾದಗಳಿಗೆ ಏನಾದರೂ ಕಲ್ಲು ಮುಳ್ಳು ಚುಚ್ಚಿಕೊಂಡ್ರೆ ಅವರಿಗದು ಗೊತ್ತೇ ಆಗುವುದಿಲ್ಲ ಈ ಥರ ಪದೇ ಪದೇ ಚುಚ್ಚಿಕೊಂಡಾಗ ಸಣ್ಣ ಗಾಯ ಆಗಿ ಸ್ಟಾರ್ಟ್ ಆಗ್ತದೆ ಗಾಯ ಆಗಿರುವುದು ಅವರಿಗೆ ಗೊತ್ತಾಗಿರೋದಿಲ್ಲ ಹಾಗೆ ದಿನ ಕಳಿತಾ ಕಳಿತಾ ಈ ಗಾಯ ನಿಧಾನಕ್ಕೆ ದೊಡ್ಡದಾಗಿ ಅಲ್ಸರ್ ರೂಪವನ್ನು ಪಡೆದುಕೊಳ್ತದೆ ಇದರ ಒಟ್ಟೊಟ್ಟಿಗೆ ರಕ್ತ ಸಂಚಾರ ಸಲೀಸಾಗಿ ಆಗದೇ ಇರುವುದರಿಂದ ಈ ಗಾಯಗಳು ಬೇಗ ಒಣಗುವುದಿಲ್ಲ ಒಂದು ಸಲ ಗಾಯ ಒಣಗದೇ ಇದ್ದರೆ ಗಾಯದ ಮೇಲೆ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ಸ್ಗಳು ಬಂದು ಸೇರಿಕೊಂಡು ನಿಧಾನಕ್ಕೆ ಪಸ್ ಫಾರ್ಮೇಷನ್ ಆಗ್ತದೆ ಈ ಪಸ್ ಡೀಪ್ ಹೋಗ್ತಾ ಹೋಗ್ತಾ ಕಾಲಿನ ಒಳಗಡೆ ಇರುವ ಮಸಲ್ಸ್ಗಳ ಮಾಂಸಖಂಡಗಳ ಮೇಲೆ ಅಥವಾ ಮೂಳೆಗಳ ಮೇಲೆ ಪೆನೆಟ್ರೇಷನ್ ಆಗಿ ಅಲ್ಲಿ ಮತ್ತೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ ಇದು ಒಂದು ಎರಡನೇದು ರಕ್ತ ಸಂಚಾರ ನಿಧಾನಕ್ಕೆ ಕುಂಠಿತಗೊಂಡು ಕಾಲಿನ ಬಣ್ಣ ನಿಧಾನಕ್ಕೆ ಚೇಂಜ್ ಆಗ್ತದೆ ಕಪ್ಪಾಗುವಂಥದ್ದು ಮತ್ತು ಅಲ್ಲಿ ರಕ್ತ ಸಂಚಾರ ಆಗದೇ ಇರುವ ಕಾರಣ ಕಾಲು ತುಂಬ ಕೋಲ್ಡ್ ಆಗಿರ್ತದೆ ಈ ಸ್ಟೇಜ್ಗೆ ಗ್ಯಾಂಗ್ರೀನ್ ಅಂತ ಹೇಳ್ತೇವೆ ಸೊ ಈ ಸ್ಟೇಜ್ಗೆ ರೀಚ್ ಆಗಬಾರ್ದು ಇನ್ ಕೇಸ್ ರೀಚ್ ಆದರೆ ಕಾಲಿನ ಬೆರಳುಗಳೇನಾದರೂ ಗ್ಯಾಂಗ್ರೀನಸ್ ಆಗಿ ತಿರುಗಿಕೊಂಡ್ರೆ ಅದು ಮತ್ತು ಮೇಲ್ಮೇಲೆ ಹೋಗದೇ ಇರುವ ಹಾಗೆ ಆ ಪೋರ್ಷನನ್ನು ತೆಗಿಬೇಕಾಗ್ತದೆ ಇದಕ್ಕೆ ಆಂಪ್ಯುಟೇಷನ್ ಅಂತ ಅಥವಾ ವಿಚ್ಛೇದನೆ ಅಂತ ಹೇಳ್ತೇವೆ ಕುಟುಂಬದಲ್ಲಿ ಕುಟುಂಬದ ಇತಿಹಾಸದಲ್ಲಿ ತಂದೆ ತಾಯಿಯಲ್ಲಿ ಈ ಸಕ್ಕರೆ ಕಾಯಿಲೆ ಇದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ ಅನುವಂಶಿಕವಾಗಿ ಅದು ಬರುತ್ತದೆ ಅಂತ ಹೇಳ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹೌದು ಮನುಷ್ಯರಿಗೆ ಯಾರಿಗೆ ಆದರೂ ಸಕ್ಕರೆ ಕಾಯಿಲೆ ಬರಬೇಕು ಅಂತಿದ್ದರೆ ಎರಡು ಮುಖ್ಯವಾದ ಕಾರಣಗಳಿದೆ ಒಂದು ಸ್ಟ್ರಾಂಗ್ ಹೆರಿಡಿಟ್ರಿ ಇರಬೇಕು ನಿಮ್ಮ ತಂದೆ ಕಡೆಯೋ ತಾಯಿ ಕಡೆಯೋ ಯಾರಿಗಾದರೂ ಮಧುಮೇಹ ಇರಬೇಕು ಇದು ಒಂದು ಎರಡನೆಯದು ನಿಮ್ಮಲ್ಲಿ ಬೊಜ್ಜು ಸೇರ್ತಾ ಇರಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ತುಂಬ ಕೆಟ್ಟದಾಗಿರಬೇಕು ಈಗ ನೀವು ಎಷ್ಟೋ ಉದಾಹರಣೆಗಳು ಕೇಳಿರಬಹುದು ನಾನು ರೆಗ್ ನನ್ನ ನಾನು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಸ್ಟ್ರಿಕ್ಟ್ ಫುಡ್ ಕಂಟ್ರೋಲ್ ಮಾಡ್ತಾ ಇದ್ದೇನೆ ಆದರೂ ನನಗೆ ಡಯಾಬಿಟಿಸ್ ಬಂತು ಯಾಕೆ ಅಂದರೆ ನಿಮ್ಮ ಹೆರಿಡಿಟ್ರಿಯಲ್ಲಿ ಡಯಾಬಿಟಿಸ್ ಇದೆ ಅಥವಾ ಕೆಲವರಿಗೆ ಹೆರಿಡಿಟ್ರಿಯಲ್ಲಿ ಡಯಾಬಿಟಿಸ್ ಇರಬಹುದು ಬಟ್ ಅವರು ಫುಡ್ ಕಂಟ್ರೋಲ್ ಏನೂ ಮಾಡಿ ಮಾಡಿಕೊಂಡಿರೋದಿಲ್ಲ ಸೊ ಅಂಥವರಿಗೂ ಕೂಡ ಮಧುಮೇಹ ಬರ್ತದೆ ನಿಮ್ಗೆ ಎರಡು ಫ್ಯಾಕ್ಟ್ರಿ ಇರಲೇಬೇಕು ಒಂದು ಹೆರಿಡಿಟ್ರಿ ಇರಬೇಕು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಸರಿಯಾಗಿ ಇಲ್ಲದೆ ಇದ್ರೂ ಮಧುಮೇಹ ಬರುವ ಸಂಭವ ಇರ್ತದೆ ಸೊ ಮಧುಮೇಹ ಹೌದು ಅನುಮ ಅನುವಂಶಿಕ ಅಥವಾ ಹೆರಿಡಿಟ್ರಿ ಮಧು ಮಧುಮೇಹ ಇದನ್ನು ತಡೆಗಟ್ಟುವುದು ಹೇಗೆ ಅಥವಾ ಮಧುಮೇಹದ ಆ ಸಮಸ್ಯೆಗಳನ್ನು ತೊಂದರೆಗಳನ್ನು ಉಂಟಾಗುವ ತೊಂದರೆಗಳನ್ನು ಹೇಗೆ ತಡೆಯಬಹುದು ಒಂದು ಎಚ್ಚರಿಕೆ ಮುನ್ನೆಚ್ಚರಿಕೆ ಜಾಗರೂಕತೆ ಏನು ಮಾಡಬೇಕು ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಮಧುಮೇಹ ಬಾರದೇ ಇರುವ ಹಾಗೆ ಏನು ಮಾಡ್ಬೋದು ಅಂತ ಈಗ ಹೆರಿಡಿಟ್ರಿ ಫ್ಯಾಕ್ಟ್ರಿ ಇದ್ದರೆ ಅದನ್ನು ಬದಲಿಸಕ್ಕಾಗೋದಿಲ್ಲ ನಮ್ಮ ತಂದೆ ತಾಯಿಯನ್ನು ನಾವು ಅಥವಾ ನಾವು ಹುಟ್ಟಿರುವ ಇದನ್ನು ಬದಲಿಸಲಿಕ್ಕೆ ಆಗುವುದಿಲ್ಲ ಆ ಜೀನ್ಸ್ಗಳು ಬಂದಿರ್ತದೆ ಆದರೆ ನಾವು ನಮ್ಮ ಬೊಜ್ಜು ಬರುವುದನ್ನು ತಡೆಗಟ್ಕೊಳ್ಬಹುದು ಇದನ್ನು ಹೇಗೆ ತಡೆದು ತಡೆಗಟ್ಕೊಳ್ಳೋದು ಅಂದರೆ ಮೂರು ವಿಧಾನಗಳಿದೆ ಈಗ ರಿಕ್ಷಾ ಹೋಗಬೇಕು ಅಂದರೆ ಮೂರು ಚಕ್ರಗಳು ಸರಿಯಾಗಿರಬೇಕು ಒಂದು ಚಕ್ರ ಹೋದರೆ ರಿಕ್ಷಾ ಪಲ್ಟಿ ಹೊಡಿತದೆ ಆ ಮೂರು ಚಕ್ರಗಳು ಏನಂದರೆ ಒಂದು ಆಹಾರ ಪದ್ಧತಿಗಳು ಎರಡನೆಯದು ವ್ಯಾಯಾಮ ಮೂರನೆಯದು ಸ್ಟ್ರೆಸ್ ಫ್ರೀ ಲೈಫ್ ಟೆನ್ಷನ್ ತೆಗೆದುಕೊಳ್ಳದೇ ಇರುವಂಥದ್ದು ಸೊ ಆಹಾರ ಪದ್ಧತಿಗಳು ಅಂದರೆ ಏನು ನಾವು ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟನ್ನು ತೆಗೆದುಕೊಳ್ಬೇಕಾಗ್ತದೆ ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ಅಂದರೇನು ಸಿಂಪಲಾಗಿ ಹೇಳಬೇಕು ಅಂದರೆ ಈ ಈಗ ನಾವು ನಮ್ಮ ಆಚರಣೆಗಳನ್ನೇ ನೋಡಿಕೊಂಡ್ರೆ ನಮ್ಮ ಕ್ಯಾಲೆಂಡ್ರನ್ನೇ ನೋಡಿಕೊಂಡ್ರೆ ಬೇರೆ ಬೇರೆ ರಿಲಿಜನಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳಿದೆ ಬಟ್ ಈ ಎಲ್ಲ ಹಬ್ಬ ಹರಿದಿನಗಳು ವರ್ಷಕ್ಕೋ ಮೂರೋ ನಾಲ್ಕೋ ಇರ್ತದೆ ಇದು ಯಾಕಿದೆ ಅಂದರೆ ಈ ಮೂರೋ ವರ್ಷಕ್ಕೂ ಮೂರೋ ನಾಲ್ಕು ದಿನ ಅಷ್ಟೇ ನಾವು ಸ್ವೀಟ್ ಗಡದ್ದಾಗಿ ಊಟ ಮಾಡುವಂಥದ್ದು ಈ ಆಚರಣೆ ಹಿಂದಿನ ಕಾಲದಲ್ಲಿತ್ತು ಬಟ್ ಈಗಿನ ಪರಿಸ್ಥಿತಿ ನಾವು ನೋಡೋದಿದ್ದರೆ ನಮ್ಮ ಮನೆ ಪಕ್ಕದಲ್ಲೇ ಬೇಕ್ರಿ ಇದೆ ಮನೆ ಪಕ್ಕದಲ್ಲೇ ಫಾಸ್ಟ್ ಫುಡ್ ಇದೆ ಈ ಹಬ್ಬ ಹರಿದಿನಗಳು ಈ ಲೈಫ್ ಸ್ಟೈಲನ್ನು ನಾವು ಪ್ರತಿದಿನ ಆಚರಿಸ್ತಾ ಇದ್ದೇವೆ ಒಂದು ದಿವಸ ಸ್ವೀಟ್ಸ್ ತಿಂತೇವೆ ಮರು ದಿವಸ ಸಮೋಸ ತಿಂತೇವೆ ಮತ್ತೊಂದು ದಿವಸ ಪಿಜ್ಜಾ ತಿಂತೇವೆ ಮತ್ತೊಂದು ದಿವಸ ಫ್ರೈಡ್ ಐಟಮ್ಸ್ ತಿಂತೇವೆ ಸೊ ಈ ಎಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಆಗಿರೋ ಬದಲಾವಣೆಗಳಿಂದ ನಮ್ಮ ಆಹಾರ ಪದ್ಧತಿಗಳು ತುಂಬ ಚೇಂಜಸ್ ಕಾಣಿಸ್ಕೊಂಡಿದೆ ಇದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಒಂದು ಎರಡನೇ ಪಾಯಿಂಟಿಗೆ ಬರುವುದಿದ್ದರೆ ನಿಯಮಿತವಾದ ವ್ಯಾಯಾಮಗಳು ಹೆಚ್ಚಿನವರು ಟಿ ವಿ ನೋಡ್ತಾರೆ ಅದು ನೋಡ್ತಿರ್ತಾರೆ ಓಕೆ ನಾನಿನ್ನೂ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಜಿಮ್ಮಿಗೆ ಹೋಗ್ತಾರೋ ಅಥವಾ ಜಾಗಿಂಗ್ ಮಾಡ್ತಾರೆ ಅಥವಾ ಸ್ವಿಮ್ಮಿಂಗ್ ಕ್ಲಾಸಸ್ಸಿಗೆ ಸೇರ್ತಾರೆ ಇದೆಲ್ಲ ಸೇರಿ ಒಂದು ತಿಂಗಳಾದಮೇಲೆ ಬಿಟ್ಬಿಡ್ತಾರೆ ಇದರಲ್ಲಿ ಇರುವ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ರೆಗ್ಯುಲರ್ ಅಥವಾ ನಿಯಮಿತವಾಗಿ ಪ್ರತಿ ದಿವಸ ಅಟ್ಲೀಸ್ಟ್ ವಾರದಲ್ಲಿ ಆರು ದಿವಸವಾದರೂ ಒಂದು ಎಕ್ಸಸೈಸ್ ಮಾಡಬೇಕು ಇದೇ ಎಕ್ಸಸೈಸ್ ಮಾಡಬೇಕು ಅಂತೇನಿಲ್ಲ ಸಿಂಪಲ್ ಬ್ರಿಸ್ಕ್ ವಾಕಿಂಗ್ ಇರ್ಬೋದು ಪಾರ್ಕಲ್ಲಿ ಅಥವಾ ಮನೆ ಅಂಗಳದಲ್ಲಿ ಯೋಗಾಸನ ಮಾಡ್ಬೋದು ಜಾಗಿಂಗ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಏರೋಬಿಕ್ ಎಕ್ಸಸೈಸ್ ಮಾಡ್ಬೋದು ಜಿಮ್ಮಿಗಾದರೂ ಹೋಗ್ಬೋದು ಸ್ವಿಮ್ಮಿಂಗ್ ಆದರೂ ಮಾಡ್ಬೋದು ಸ್ಕಿಪ್ಪಿಂಗ್ ಆದರೂ ಮಾಡ್ಬೋದು ಸೈಕ್ಲಿಂಗ್ ಆದರೂ ಮಾಡ್ಬೋದು ಯಾವುದೇ ಥರವಾದ ವ್ಯಾಯಾಮಗಳಾದರೂ ಮಾಡಬಹುದು ಬಟ್ ರೆಗ್ಯುಲರಾಗಿ ಮಾಡಬೇಕು ಮತ್ತು ಮೂರನೇ ಪಾಯಿಂಟಿಗೆ ಬರುವುದಿದ್ದೇ ಟೆನ್ಷನ್ ಅಥವಾ ಸ್ಟ್ರೆಸ್ ಸಣ್ಣ ಪುಟ್ಟ ವಿಷಯಕ್ಕೆ ತೀರವಾಗಿ ಸ್ಟ್ರೆಸ್ ಮಾಡಿಕೊಳ್ಳುವಂಥದ್ದು ಅತಿಯಾಗಿ ಟಿ ವಿ ನೋಡಿ ಈಗಿನ ಟೈಮಲ್ಲಿ ಕೊರೋನಾ ಅಂತ ಬಂದಿದೆ ಕೊರೋನಾದ ಸ್ಕೋರ್ಗಳನ್ನು ನೋಡ್ತಾ ಟೆನ್ಷನ್ ಹೆಚ್ಚಿಸಿಕೊಳ್ಳುವಂಥದ್ದು ವಾಟ್ಸಪ್ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ಮೆಸೇಜ್ಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಜಾಬ್ ಪ್ರೆಷರ್ ಇವೆಲ್ಲ ಆದರೆ ಒಂದಕ್ಕೊಂದು ಲಿಂಕ್ ಸೇರಿಕೊಂಡು ನಿಧಾನಕ್ಕೆ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಮಧುಮೇಹ ಇರ್ಬೋದು ಬಿ ಪಿ ಇರ್ಬೋದು ಬೊಜ್ಜು ಇರ್ಬೋದು ಇದೆಲ್ಲ ಒಂದೊಂದೇ ಬರ್ತದೆ ಸೊ ಈ ಮೂರು ಪಾಯಿಂಟ್ಗಳನ್ನು ಒಟ್ಟಿಗೆ ಅಳವಡಿಸಿಕೊಂಡ್ರೆ ಆದಷ್ಟು ಹೆಲ್ತಿ ಸ್ಟೈಲನ್ನು ನಾವು ಲೀಡ್ ಮಾಡಿಕೊಳ್ಬಹುದು ಮಧುಮೇಹದ ಬಗ್ಗೆ ಮಾತಾಡೋದಾದರೆ ಇನ್ನೂ ತುಂಬ ಇದೆ ಕುನಿಯದಾಗಿ ಡಯಾಬಿಟಿಸ್ ವೆಲ್ನೆಸ್ ಪ್ರೋಗ್ರಾಮ್ ಬಗ್ಗೆ ಸಂಕ್ಷಿಪ್ತವಾಗಿ ಡಯಾಬಿಟಿಸ್ ವೆಲ್ನೆಸ್ ಪ್ರೋಗ್ರಾಮ್ ನಮ್ಮ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ ಇದು ಎ ಜೆ ಆಸ್ಪತ್ರೆಯಿಂದ ಮಾಡಿಕೊಂಡಿರುವಂತಹ ಒಂದು ಸೂಕ್ಷ್ಮವಾದ ಒಂದು ಪ್ರೋಗ್ರಾಮ್ ಆಗಿರ್ತದೆ ಮಧುಮೇಹಗಳಿಗೆ ಆಗಲೇ ಹೇಳಿರುವ ಹಾಗೆ ಮಧುಮೇಹ ಬಂದವರಿಗೆ ಬೇರೆ ಬೇರೆ ಅಂಗಗಳ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ನಾನಾಗ ತಿಳಿಸಿದ್ದೇನೆ ಸೊ ಇದನ್ನೆಲ್ಲ ಬರುವ ಮೊದಲೇ ವರ್ಷಕ್ಕೊಮ್ಮೆ ಇಲ್ಲ ಆರು ತಿಂಗಳಿಗೊಮ್ಮೆ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸಿಕೊಳ್ಳುವಂಥದ್ದು ಸೊ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವಂಥದ್ದು ರೆಟಿನ ಎಕ್ಸಾಮಿನ್ ಮಾಡಿಕೊಳ್ಳುವಂಥದ್ದು ಹೃದಯದ ಟೆಸ್ಟ್ಗಳು ಮಾಡಿಸಿಕೊಳ್ಳುವಂಥದ್ದು ಇ ಸಿ ಜಿ ಇರ್ಬೋದು ಈಕೊ ಕಾರ್ಡಿಯೋಗ್ರಾಫ್ ಇರುವಂಥದ್ದು ಕಾಲಿನ ಆರೋಗ್ಯದ ಪರಿಸ್ಥಿತಿ ನೋಡಿಕೊಳ್ಳುವಂಥದ್ದು ನಿಮ್ಮ ಕಾಲಿನ ಪ್ರೆಷರ್ ಸೆನ್ಸೇಷನ್ ವೈಬ್ರೇಷನ್ ಟೆಸ್ಟ್ ಮಾಡಿಸಿಕೊಳ್ಳುವಂಥದ್ದು ಇದಲ್ಲದೇನೆ ಬ್ಲಡ್ ಟೆಸ್ಟ್ಗಳು ಸಕ್ಕರೆಯ ಪ್ರಮಾಣ ಕೊಲೆಸ್ಟ್ರಾಲಿನ ಪ್ರಮಾಣ ಕಿಡ್ನಿಯ ಟೆಸ್ಟ್ಗಳು ಕ್ರಿಯಾಟನಿನ್ ಹಾಗೂ ಮೂತ್ರದ ಟೆಸ್ಟ್ಗಳು ಇದೆಲ್ಲ ನೋಡುವಂಥದ್ದು ಇದೆಲ್ಲ ಟೆಸ್ಟ್ಗಳು ಒಂದೇ ಸೂರಿನಡಿಯಲ್ಲಿ ಆಗುವಂಥದ್ದಕ್ಕೆ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ ಅಂತ ನಾವು ಎ ಜೆ ಹಾಸ್ಪಿಟಲ್ ವತಿಯಿಂದ ಲಾಂಚ್ ಮಾಡಿದ್ದೇವೆ ಸೊ ಈ ಈ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನವಾಗಿರೋದ್ರಿಂದ ಎ ಜೆ ಹಾಸ್ಪಿಟಲ್ ವತಿಯಿಂದ ನವೆಂಬರ್ ಹದಿನಾಲ್ಕರಿಂದ ನಾಲ್ ನವೆಂಬರ್ ಮೂವತ್ತರವರೆಗೆ ಈ ಎಲ್ಲ ಪ್ಯಾಕೇಜ್ಗಳು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ರೇಟಲ್ಲಿ ಈಗ ಮ್ಯಾನೇಜ್ಮೆಂಟ್ನವ್ರು ನಡೆಸ್ಕೊಡ್ತಾ ಇದೆ ಸೊ ಆಸಕ್ತಿ ಇದ್ದವರು ಇದ ಈ ಸದುಪಯೋಗವನ್ನು ನೀವು ಉಪಯೋಗಿಸಬಹುದು ಥ್ಯಾಂಕ್ ಯು ಡಾಕ್ಟರ್ ಅಸಲ್ಲೇ ಅಸತೋಷೆ ಇದು ಒಂದು ನಮ್ಮ ಕೊಂಕಣಿ ಕಾರ್ಯಕ್ರಮ ಆದರೂ ಅದರ ಅರ್ಥ ಇದ್ದದ್ದನ್ನು ಇದ್ದ ಹಾಗೆ ಇದ್ದ ಹಾಗೆ ಹೇಳೋದು ನೀವು ಇವತ್ತು ಈ ಮಧುಮೇಹದ ಬಗ್ಗೆ ಕಾಯಿಲೆ ಬಗ್ಗೆ ಈ ಮಧುಮೇಹಿಗಳ ಬಗ್ಗೆ ಇದ್ದದ್ದನ್ನು ಇದ್ದದ್ದಾಗಿ ಹೇಳಿ ನಮಗೆ ಒಂದು ನಮ್ಮ ಮಾಹಿತಿ ನಮ್ಮ ಜ್ಞಾನವನ್ನು ಸ್ವಲ್ಪವನ್ನು ನೀವು ಇನ್ನೂ ಹೆಚ್ಚಿಸಿ ಹೆಚ್ಚಿಸಿದ್ದೀರಿ ಅದಕ್ಕೋಸ್ಕರ ನಿಮಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ನಿಮ್ಮ ವೈದ್ಯಕೀಯ ಈ ಸೇವೆಯಲ್ಲಿ ಶುಭ ಹಾರೈಸ್ತೇನೆ ಧನ್ಯವಾದಗಳು ನನ್ನನ್ನು ಈ ಕಾರ್ಯಕ್ರಮಕ್ಕೆ ನೀವು ಕರೆದಿರುವುದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ನಮಸ್ಕಾರ